ಎಸ್ ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ಕರ್ನಾಟಕದಲ್ಲಿ ಬಂದು ಪ್ರತಿಭಟನೆ ಆಗ್ತಾ ಇದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಏನು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಅವತ್ತೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೀತಾ ಇದೆ ಪ್ರಾಧಿಕಾರದ ಅಧ್ಯಕ್ಷ ಎಸ್ ಕೆ ಹಾಲ್ದಾರ್ ಸಾರದ್ದಲ್ಲಿ ದೆಹಲಿಯ ಎಂ ಟಿ ಎನ್ ಎಲ್ ಕನ್ನಡದಲ್ಲಿರ್ತಕ್ಕಂಥ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಸಭೆಯಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪುದುಚೇರಿ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ ಮಂಗಳವಾರ ಅಷ್ಟೇ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ನೀಡಿತ್ತು ಆ ಆದೇಶದ ಪರಿಶೀಲನೆ ಮಾಡಲಾಗುತ್ತೆ ಈ ಸಭೆಯಲ್ಲಿ ಸುದೀರ್ಘ ಚರ್ಚೆ ಬಳಿಕ ಸಿ ಡಬ್ಲ್ಯೂ ಸಿ ಆರ್ ಸಿ ಹದಿನೆಂಟು ದಿನ ನಿತ್ಯ ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುವಂತೆ ಕರ್ನಾಟಕಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಆದರೆ ಇದಕ್ಕೆ ತಮಿಳುನಾಡು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಕರ್ನಾಟಕದ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಐವತ್ತ್ಮೂರು ಪರ್ಸೆಂಟ್ ಮಳೆಯಾಗಿದೆ ಜಲಾನಯನ ಡ್ಯಾಮ್ಗಳಲ್ಲಿ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ ಈಗಾಗಲೇ ಕರ್ನಾಟಕದಲ್ಲಿ ನೂರ ಅರವತ್ತೊಂದು ತಾಲೂಕನ್ನು ತೀವ್ರ ಬರ ಮೂವತ್ತ್ನಾಲ್ಕು ತಾಲೂಕುಗಳನ್ನು ಮಧ್ಯಮ ಬರ ಅಂತ ಘೋಷಣೆ ಮಾಡಲಾಗಿದೆ ಇದರಲ್ಲಿ ಮೂವತ್ತೆರಡು ತೀವ್ರ ಬರ ತಾಲೂಕುಗಳು ಮತ್ತು ಹದಿನೈದು ಮಧ್ಯಮ ಬರ ತಾಲೂಕುಗಳು ಕಾವೇರಿಯ ಜಲಾನಯನ ಪ್ರದೇಶದಲ್ಲಿ ಇದೆ ಇವೆ ಅನ್ನೋದು ಕೂಡ ದುರಂತ ಕರ್ನಾಟಕ ತನ್ನ ಡ್ಯಾಮ್ಗಳಿಂದ ಯಾವುದೇ ನೀರನ್ನು ಬಿಡುಗಡೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ ಇದಕ್ಕೆ ವಿರುದ್ಧವಾಗಿ ವಾದ ಮಾಡಿದೆ ತಮಿಳುನಾಡು ಕಳೆದ ಜೂನಿಂದ ಸೆಪ್ಟೆಂಬರ್ವರೆಗೆ ನೂರಿ ಇಪ್ಪತ್ತ್ಮೂರು ಟಿ ಎಮ್ ಸಿ ಕೊಡಬೇಕಾಗಿತ್ತು ಕರ್ನಾಟಕ ಈವರೆಗೆ ಕೇವಲ ನಲವತ್ತ್ಮೂರು ಟಿ ಎಮ್ ಸಿ ನಲವತ್ತು ಟಿ ಎಮ್ ಸಿ ಕೊಟ್ಟಿದೆ ಬಾಕಿ ಎಂಬತ್ತ್ಮೂರು ಟಿ ಎಮ್ ಸಿ ನೀರು ಬೇಕು ಅಂತ ಹೇಳ್ತಾ ಇದೆ ಎಲ್ಲಿದೆ ಅಲ್ಲಿ ಮಣ್ಣಂಗಟ್ಟಿ ಇದ್ರಲ್ವ ಕೊಡೋಕ್ಕೆ ನೀರು ಕರ್ನಾಟಕದ ಈ ಜ ಕಾವೇರಿ ಬ್ಯಾಸಿನಲ್ಲಿ ಇರೋದೇ ಆಲ್ಮೋಸ್ಟ್ ಈಗ ಉಳಿದಿರ್ತಕ್ಕಂಥದ್ದಿದೆ ಮೂವತ್ತೆಂಟು ಮೂವತ್ತೊಂಬತ್ತು ಟಿ ಎಮ್ ಸಿ ನೀರು ಅದರಲ್ಲಿ ಇವ್ರಿಗೆ ಎಂಬತ್ತು ಟಿ ಎಮ್ ಸಿ ನೀರು ಬೇಕಂತ ತಮಿಳ್ನಾಡವರಿಗೆ ಎಲ್ಲಿಂದ ಕೊಡೋಣಪ್ಪ ಸೊ ನೋಡೋಣ ಇಪ್ಪತ್ತೊಂಬತ್ತು ತಾರೀಕು ಸಭೆ ಇದೆ ಮತ್ತೆ ಈ ಸಭೆಯಲ್ಲಿ ಮತ್ತೆ ಇನ್ನೇನಾಗುತ್ತಾ ಗೊತ್ತಿಲ್ಲ ಒಟ್ಟಿನಲ್ಲಿ ಕನ್ನಡಿಗರ ಆಕ್ರೋಶ ಕಟ್ಟೆ ಹೊಡಿತಾ ಇದೆ ಪ್ರಾಧಿಕಾರಗಳು ನದಿ ಪ್ರಾಧಿಕಾರಗಳು ಸಮಿತಿಗಳು ಇದನ್ನ ಅರ್ಥ ಮಾಡ್ಕೊಬೇಕು ನಮಗೆ ನೀರಿಲ್ಲ ನೀರಿದ್ದರೆ ಕೊಡೋಕ್ಕೇನು ಕಾಯಿಲೆನೇ ರೋಗನೇ ಡ್ಯಾಮ್ ತುಂಬದಕ್ಕೆ ಹೋಗ್ತಾಯಿದ್ದಪ್ಪ ನೀರು ಹ್ಞೂ ನಮಗೇನು ನೀರಿಲ್ಲ ಅವ್ರಿಗೆ ಹೆಂಗೆ ಕೊಡೋಣ ಹೇಳಿ ರಾಜಕಾರಣಿಗಳು ಕೂಡ ಅರ್ಥ ಮಾಡ್ಕೊತಾ ಇಲ್ಲ ಅಧಿಕಾರಿಗಳು ಕೂಡ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೋಡ್ಬೇಕು ಏನಾಗುತ್ತೆ ಅಂತ